And press the bell icon. ಮೂರು ಮಂದಿ ಹೆಣ್ಣು ಮಕ್ಕಳು ರೀ, ಅದ್ರಾಗ ಇಬ್ಬರು ಮಂದಿ ಇಲ್ಲೇ ಸಿದ್ದೇಶ್ವರ ಶಾಲೆ ಕನ್ನಡದೊಳಗ ಕನ್ನಡ ಮೀಡಿಯಮ್ ಕಲ್ತರು. ಹಿಂಗೆ ಮುಂದೆ ಮುರಾಜಿ ಪೇಪರ್ ಎಕ್ಸಾಮ್ ಕಟ್ಟಿಗಿಸಿಂದ ಮುರಾಜಿ ಒಳಗೆ ಸೆಲೆಕ್ಷನ್ ಆಗಿ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ರೊಳಗೆ ನಮ್ಮ ಮೊದಲೇ ಮಗಳಾಗಲಿ ಈ ಮಗಳಾಗಲಿ ಅಲ್ಲಿ ಮೊದಲೇ ಮಗಳ 98 ಮಾಡಲು ಈ ಮಗಳ ಈಗ 97 ಮಸಾನ್ ಮಾಡಲು. ಆದ್ರೆ ಇಲ್ಲಿ ಕನ್ನಡ ಮೀಡಿಯಮ್ ಕಲಿತು, ಅಲ್ಲಿ ಇಂಗ್ಲೀಷ್ ಮೀಡಿಯಮ್ದಾಗ ಒಂದು ಸ್ವಲ್ಪ ಟಪ್ ಹೋತತಿ ಅದಾಯ್ದು ವಿಚಾರ ಮಾಡ್ತಿದ್ರು. ನಾನೇ ಏನಾಯ್ತು ಕಲಿಯವ್ರಿಗೆ ಏನಾಗ್ತಿ ಇಂಗ್ಲೀಷ್ ಏನ ಕನ್ನಡನ ಇಂಗ್ಲೀಷಿಗೆ ಸಸಾರ ಐತಿ ಕಲೀರಿ ಚೆನ್ನಾಗಿ ಕಲ್ರಿ ಅಂದ್ಕಿಸಿಂದ ಅವ್ರನ್ನ ಅಲ್ಲಿ ಅಡ್ಮಿಟ್ ಮಾಡಿ ಅಡ್ಮಿಷನ್ ಮಾಡಿದ್ವಿ. ಅಡ್ಮಿಷನ್ ಮಾಡಿದ ಬಳಿಕ ಪ್ರತಿ ವರ್ಷ ಜರ ಹೆಚ್ಚು ಮಾಡ್ಕೋತ ಮಾಡ್ಕೋತ ಲಾಸ್ಟ್ಗೆ ಈ ಸ್ಟೇಜ್ಗೆ 97 ಬಂದರು. ಫಸ್ಟ್ ವರ್ಷ 94-93 ಮಾಡಿದ್ರು, 6ನೇತಿ 7ನೇತಿ ಮುಂದೆ 8ನೇತಿಗೆ 95 ಮಾಡಲು, 9ನೇತಿಗೆ 96 ಮಾಡಲು ಫಸ್ಟ್ ಬಂದರು ಕ್ಲಾಸಿಗೆ. ಮತ್ತು ಈ ಸ್ಥಿತಿ ಮಾಡಲು ನಾವು ಗರಿಬ ಪರಿಸ್ಥಿತಿ, ನಾ ಸೆಂಟ್ರಿಂಗ್ ಮಾಡ್ತೀವಿ ಮಾಡ್ನು. ಅದ್ರ ವಿ ಸಹಿತ ನಮ್ಮ ಮಕ್ಕಳ ಹೆಣ್ಮಕ್ಳು ಅದಾರು ಹುಷಾರದಾರ, ಶಾಲೆಗೆ ಎಂಟ್ರಿ ಮಾಡಿ ಕಳಿಸ್ಬೇಕಂತ ಉದ್ದೇಶದಿಂದ ಅವ್ರಿಗೆ ನಾನು ಸಾಲಿ ಕಲಿಸ್ಲತ್ತೀನಿ ರೀ. ಮತ್ತು ಏನೋ ಪರಿಸ್ಥಿತಿ ಬಂದ್ರೂ ಸಹಿತ ಅವ್ರಿಗೆ ಯಾವುದೇ ರೀತಿ ತೊಂದರೆ ಬರಬಾರ್ದಂಗೆ ಎಜುಕೇಷನ್ ಲೆವೆಲ್ದಾಗ ಯಾವ ರೀತಿ ಸಹಾಯ ಮಾಡಬೇಕಲ್ಲ ಆ ರೀತಿ ಸಹಾಯ ಮಾಡಿ ಅವ್ರ ಮುಂದಿನ ಶಿಕ್ಷಣ ಭವಿಷ್ಯಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾನು ಪ್ರಯತ್ನ ಮಾಡ್ಲತ್ತೀನಿ ರೀ. ಶಾಲೆಗೆ ಸೇರಿದ್ದಂದರೆ ಶ್ರೀ ಸಿದ್ದೇಶ್ವರ ಪ್ರಾಥಮಿಕ ಶಾಲೆ ಮೂಳೆ, ಅಲ್ಲಿ ನಾನು ಎಲ್ ಕೆ ಜಿಯಿಂದ 5ನೇ ತರಗತಿವರೆಗೆ ಕಲಿತೆ. ನನಗೆ ಅಲ್ಲಿ ಅಷ್ಟು ಕಾಂಪಿಟೇಷನ್ ಅನ್ನೋದು ಗೊತ್ತಿಲ್ಲಾಗಿತ್ತು. ಆಮೇಲೆ ಸಿ ಇ ಟಿ ಎಕ್ಸಾಮ್ ಬೋರಾಜಿ ಪೇಪರ್ ಬರೆದ್ನಿ, ಅಲ್ಲಿ ನಾ ಪಾಸ್ ಆಗಿ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗೆ ವಸತಿ ಶಾಲೆಗೆ ಸೇರಿದೆ. ಅದು ಇಂಗ್ಲೀಷ್ ಮೀಡಿಯಮ್ ಇತ್ತು. ಮತ್ತು ಫಸ್ಟ್ಗೆ ನಾ ಅಲ್ಲಿ ಶಾಲೆಗೆ ಹೋದಾಗ ನನಗೆ ಇಂಗ್ಲೀಷ್ ಭಾಳ ಅರ್ಥ ಆಗ್ತಿಲ್ಲ ಇತ್ತು. ನಮ್ಮ ಅಕ್ಕ ನನಗೆಲ್ಲ ಹೇಳ್ಕೊಟ್ಲು ಇಂಗ್ಲೀಷಲ್ಲಿ ಹೆಂಗಿರ್ತಾರು ಎಲ್ಲ ಹೇಳ್ಕೊಟ್ಲು, ಅಲ್ಲೆಲ್ಲ ಹುಡುಗಿಯರು ಹೆಂಗಿರ್ತಾರ ಅನ್ನೋದೆಲ್ಲ ನಂಗೆ ಕಲಿಸ್ಕೊಟ್ಲು. ಆಮೇಲೆ ನಾ 10th ಬರೋಣ, ನಂಗೆ ನಾ ಹೆಂಗೆ ಫಸ್ಟ್ ಬರಬೇಕು ಅನ್ನೋದು ನಂಗೆ ಭಾಳ ಅಂಜಿಕೆ ಬರ್ತಿತ್ತು. ಆಗ ನಮ್ಮ ಪಪ್ಪ ಬಿ ನಂಗೆಲ್ಲ ಸ್ಫೂರ್ತಿ ಭಾಳ ತುಂಬಿರು. ನಮ್ಮಕ್ಕ ಬಿ 98 ಮಾಡ್ಯಾಳು. ನಿಮ್ಮಕ್ಕ ನಂಗೆ ನೀನು ಬೋರ್ಡ್ ಮೇಲೆ ಹೆಸರ್ಕೊಂಡಿರ್ಬೇಕು, ಆ ಥರ ನೀ ಸಾಧನೆ ಮಾಡ ಹೆಂಗೆ ನೋಡುತ್ತ ನಮ್ಮ ಪಪ್ಪ ಹೇಳ್ರು. ಹಂಗೆ ನಾನು ಓದ್ನಿ. ನಮ್ಮ ಪಪ್ಪ ದಿನ ಎಕ್ಸಾಮಿಗೆ ನನ್ನ ಮನೆಯಿಂದ ಕರ್ಕೊಂಡು ಬರ್ತಿದ್ರು. ಕೊರೋನಾ ಇದ್ದಿದ್ದರಿಂದ ಅಲ್ಲಿ ಶಾಲೆಗೆ ನಮ್ಮ ಸರ್ಗಳು ರೂಮ್ ಮಾಡಿರು. ಆದ್ರೆ ಅಲ್ಲೆಲ್ಲ ರೂಮ್ದಾಗ ಯಾರು ಬಂದಿರ್ತಾರೆ ಗೊತ್ತಿಲ್ಲ. ನಮ್ಮ ಹುಡುಗರು ನಾವು ಜವಾಬ್ದಾರಿ ಅಂತ ಹೇಳಿ ನಮ್ಮ ಪಪ್ಪ ಬೆಳಿಗ್ಗೆ ದಿನ ಎದ್ದು ಎಕ್ಸಾಮ್ ಹಾಲಿಗೆ ತನಕ ಕರ್ಕೊಂಡು ಹೋಗ್ತಿರು. ಒಂದಿನ ಲಗ್ ಮುಂಚೆ ಕರ್ಕೊಂಡು ಹೋಗಿ ನಿಂದ ಇಲ್ಲೇ ಇತ್ತು ನೋಡು ಅನ್ಸ್ಬೇಡ, ನಿಂದ ಫಸ್ಟ್ ಇದ್ದಿ ರೂಮ್ನಾಗ, ನೀ ಏನು ಅಂಜಕ್ ಹೋಗ್ಬೇಡ, ಚೆನ್ನಂಗೆ ಧೈರ್ಯಲೇ ಎಕ್ಸಾಮ್ ಬರೀ ಅಂತ ಹೇಳ್ಕೊಟ್ರು. ಯಾರು ಪೇಲ್ ಆದವ್ರೆ, ಏನು ಆತ್ಮಹತ್ಯೆ ಮಾಡ್ಕೋದಂಥದ್ದು ಏನು ಇಲ್ಲ. ತಾಮಸ್ ಎಲ್ಲ ಅಡಿಸನು ಪೇಲ್ ಆದವ, ಬಲ್ಬ್ ಕಂಡು ಹಿಡ್ದಾನೆ, ಎಂಥ ದೊಡ್ಡ ಸೈಂಟಿಸ್ಟ್ ಆಗ್ಯಾನು. ಈ ಭೂಮಿ ಮೇಲೆ ಏನು ಪೇಲ್ ಆದವ್ರು ಎಂಥ ಸಾಧನೆ ಬೇಕಾದರೂ ಮಾಡ್ಬೋದು. ಪಾಸ್ ಆಗಿ ಇದೇನು ರಿಸಲ್ಟ್ ಪಾಸ್ ಆಗಿ ಬರೀ ಫಸ್ಟ್ ಇಯರ್ಗೆ ನಾವು ಪ್ರೀ ಮಾಡ್ಕೋದು ಅಷ್ಟೇ ಇದು ಇಂಟೆನ್ಷನ್. ಇದರಿಂದ ಏನು ಮಾರ್ಕ್ಸ್ದಿಂದ ಏನೂ ಉಪಯೋಗ ಇಲ್ಲ. ಎಷ್ಟು 100 ಮಾಡಿದವ್ರು ಬಿ ಸೇರ್ ಕಮ್ಮಿ ಮಾಡಿರ್ತಾರೆ, ಫೇಲು ಆಗಿರ್ತಾರು. ಅಂಥವು ಎಷ್ಟೋ ಎಕ್ಸಾಂಪಲ್ ಅದಾವು. ಫೇಲ್ ಆದವ್ರು ಎಷ್ಟೋ ದೊಡ್ಡ ಸಾಧನೆ ಮಾಡಿ ಅಂಥವು ಎಕ್ಸಾಂಪಲ್ ಅದಾವು. ಯಾರು ಆತ್ಮಹತ್ಯೆಗೇನು ಇದು ಮಾಡಕ್ ಹೋಗ್ಬೇಡ್ರಿ. ನನಗೂ ಇತ್ತು, ನನಗೂ ಕಡಿಮೆ ಬೀಳ್ತಾವು. ಮನ್ಯಾಗ ಏನು ನಾ ಏನು 604 ಮಾಡೀನಿ ಅಂದ್ರೆ ಇದೇನು ದೊಡ್ಡ ಹೆಚ್ಚಲ್ಲ. ನನಗೆ ಎಷ್ಟೋ ಮಂದಿ ಹೆಚ್ಚು, ಸಾವಿರಾರು ಮಂದಿ ನನಗೆ ಹೆಚ್ಚು ತೊಗೊಂಡಿರ್ತಾರು. ಆದ್ರೆ ನಾನು ಸ್ವಲ್ಪ ಟ್ರೈ ಮಾಡೀನಿ ಅಂತ ಆಗೈತಿ. ನಾ ಇನ್ನೂ ಸ್ವಲ್ಪ ಟ್ರೈ ಮಾಡೀನಿ ಅಂದ್ರೆ ಇದಕ್ಕೆ ಹೆಚ್ಚು ತಗೋಬಹುದು ಅಂತ ನಾ ಹೇಳ್ತೀನಿ. ಎಲ್ಲರಿಗೂ ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ.